ನಾವು ಇವತ್ತಿನ ಲೆಕ್ಚರಲ್ಲಿ ಬೌದ್ಧ ಧರ್ಮದ ಬೋಧಿಸತ್ವದ ಬಗ್ಗೆ ತಿಳ್ಕೊಳ್ಳೋಕೆ ಟ್ರೈ ಮಾಡೋಣ. ನಾನು ಅರವಿಂದ್ ರಾಜ್ ದೇಸಾಯಿ, ನೀವು ನೋಡ್ತಾ ಇದ್ರೆ KS ಮೇನಿಯಾ ಚಾನಲ್. ನೀವು ಬುದ್ಧಿಸಂ ಬಗ್ಗೆ, ಅದರ ರಿಲಿಜನ್, ಫಿಲಾಸಫಿ, ಆರ್ಟ್ ಅಂಡ್ ಕಲ್ಚರ್, ಲಿಟ್ರೇಚರ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಸ್ಟೋರಿ ಟೆಲ್ಲಿಂಗ್ ಥ್ರೂ ತಿಳ್ಕೊಬೇಕಂತಿದ್ರೆ ನಮ್ಮ ಚಾನಲಲ್ಲಿ ಆಲ್ರೆಡಿ 3 ಅವರ್ಸು ಫುಲ್ ಲೆಂತ್ ವಿಡಿಯೋ ಅಪ್ಲೋಡ್ ಆಗಿದೆ. ಹೋಗಿ ಅದನ್ನು ಒಂದ್ಸಲ ಚೆಕ್ ಮಾಡಿರಿ. KS ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವಿಂದ ಆ ಪಾಠವನ್ನು ಮಾಡಲಾಗಿದೆ. ಬೋಧಿಸತ್ವ ಏನಂದರೆ, ಒಬ್ಬ ಪರ್ಸನ್ ಇರ್ತಾನೆ, ಅವನಿಗೆ ಪೊಟೆನ್ಷಿಯಲ್ ಇರುತ್ತೆ, ಸತ್ವ ಇರ್ತೈತೆ, ಸತ್ತ ಪೊಟೆನ್ಷಿಯಲ್ ಇರ್ತಾರೆ. ಬುದ್ಧ ಆಗ್ಲಿಕ್ಕೆ ಎಲ್ಲ ಪೊಟೆನ್ಷಿಯಲ್ ಎದುರಿಸ್ತೈತಿ. ಬೇರೆಯವರು ಸಫರ್ ಆಗುತ್ತಾರಲ್ಲ, ಅದನ್ನು ನೋಡೋಕ್ಕಾಗಲಾರ್ದ, ಅವ್ರಿಗೆಲ್ಲ ಎನ್ಲೈಟನ್ಡ್ ಪಾತ್ ತರಲಿಕ್ಕೆ ಸ್ಯಾಕ್ರಿಫೈಸ್ ಮಾಡಿ ಬೋಧಿಸತ್ವ ಆಗಿರ್ತಾರೆ. ಬೋಧಿಸತ್ವ ಅಂತಂದರೆ ಎ ಪರ್ಸನ್ ಹೂ ಈಸ್ ಏಬಲ್ ಟು ರೀಚ್ ನಿರ್ವಾಣ ಬಟ್ ಡಿಲೇಸ್ ಡೂಯಿಂಗ್ ಸೋ ಥ್ರೂ ಕಂಪ್ಯಾಷನ್. ಅಂದರೆ ಬೇರೆಯವ್ರು ಸಫರಿಂಗ್ ಆಗೋದು ನೋಡಲಾರ್ದನ್ನೇ ಒಂದು ಕಂಪ್ಯಾಷನೇಟ್ಲಿ ಅದನ್ನು ಡಿಲೇ ಮಾಡ್ತಾರಲ್ಲ, ಅವರಿಗೆ ಬೋಧಿಸತ್ವ ಅಂತ ಕರೀತಾರೆ. ಬುದ್ಧಿಸಮ್ಮಲ್ಲಿ ಏನು ಹೇಳ್ತಾರೆ ಅಂತಂದರೆ, ಬೋಧಿಸತ್ವ ಪಾಸಸ್ ಥ್ರೂ 10 ಭೂಮೀಸ್. ಭೂಮೀಸ್ ಅಂದರೆ ದ ಸ್ಟೇಜಸ್ ಆಫ್ ಸ್ಪಿರಿಚುವಲ್ ಪ್ರೋಗ್ರೆಸ್ ಆಫ್ ದ ಬೋಧಿಸತ್ವ. ಇದರೊಳಗೆ ಏನಂದರೆ 3 ಇಂಪಾರ್ಟೆಂಟ್ ಬೋಧಿಸತ್ವಾಸ್ ಇದೆ. ಅವ್ರ ಬಗ್ಗೆ ಅಂದರೆ ಫುಲ್ ಡೀಟೇಲ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ನೆಕ್ಸ್ಟ್ ಸ್ಲೈಡಲ್ಲಿ ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರು ಇವರು 3 ಬೋಧಿಸತ್ವ ಅಂತಂದರೆ, 3 ಪ್ರೊಟೆಕ್ಟಿವ್ ಡಯಟೀಸ್ ಅರೌಂಡ್ ದ ಬುದ್ಧ. ಇಲ್ಲಿ ನೋಡ್ರಿ, ಬುದ್ಧ ಇಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ, ಅವ್ರ ಕೆಳಗಡೆ 3 ಜನ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಿರ್ತಾರೆ. ಅಂದರೆ ಬುದ್ಧನ ಹತ್ರ ಯಾರು ಹೋಗ್ಲಾರ್ದಂಗೆ ಪ್ರೊಟೆಕ್ಟ್ ಮಾಡ್ತಿರ್ತಾರೆ. ಯಾರು ಅವ್ರು ಅಂದರೆ, ಮಂಜುಶ್ರೀ, ವಜ್ರಪಾಣಿ, ಅವಲೋಕಿತೇಶ್ವರ. ಇವ್ರು 3 ಪ್ರೊಟೆಕ್ಟಿವ್ ಡಯಟೀಸ್ ಅರೌಂಡ್ ಬುದ್ಧ ಅಂತ. ನಿಮ್ಗೆ ಎಕ್ಸಾಮಲ್ಲಿ ಕ್ವಶನ್ ಕೊಟ್ಟು ಬೇರೆ ಬೇರೆ, ಅಂದರೆ ಇವ್ರು 3 ಬಿಟ್ಟು ಬೇರೆ ಯಾವುದನ್ನು ಹೆಸರು ಮಿಕ್ಸ್ ಮಾಡಿ ವಿಚ್ ಆರ್ ದ ಫಾಲೋಯಿಂಗ್ ಆರ್ ಪ್ರೊಟೆಕ್ಟಿವ್ ಡಯಟೀಸ್ ಆಫ್ ದ ಬುದ್ಧ ಅಂತ ಕೇಳಿದ್ರೆ, ಇವ್ 3 ಹೆಸರು ನೆನ್ಪಿಟ್ಕೋಬೇಕು: ಮಂಜುಶ್ರೀ, ವಜ್ರಪಾಣಿ, ಅವಲೋಕಿತೇಶ್ವರ. ನೆಕ್ಸ್ಟ್ 1st ಅವಲೋಕಿತೇಶ್ವರ, ಒನ್ ಆಫ್ ದ 3 ಡಯಟೀಸ್ ಅರೌಂಡ್ ದ ಬುದ್ಧ. ಇದು ಅವ್ರ ಫಿಗರ್ ರೈಟ್ ಸೈಡ್ ಕಾಣಿಸುತ್ತಲ್ಲ, ಇವರು ಅವಲೋಕಿತೇಶ್ವರನೇ ದಲೈ ಲಾಮನೊಳಗಡೆ ರೀಇನ್ಕಾರ್ನೇಟ್ ಆಗಿ ದಲೈ ಲಾಮ ಆಗ್ಯಾನಂತ ಹೇಳ್ತಾರೆ. ಪದ್ಮಪಾಣಿ, ಇಲ್ಲಿ ನೀವು ಇದು ಕಾಣಿಸ್ತಿದಲ್ಲ ನಿಮಗೆ, ಇಲ್ಲಿ ನೋಡ್ರಿ ಕಮಲ ಕಾಣಿಸ್ತೈತಲ್ಲ, ಕೈಯಲ್ಲಿ ಯಾವಾಗಲೂ ಇಟ್ಕೊಂಡಿರ್ತಾರೆ. ಸೊ ಹಂಗಾಗಿ ಇವರಿಗೆ ಪದ್ಮಪಾಣಿ ಅಂತಲೂ ಕರೀತಾರೆ, ಲೋಟಸ್. ಆಮೇಲೆ ಕಂಪ್ಯಾಷನ್ ಇರ್ತೈತೆ, ಇನ್ನು ಗಾಡ್ ಆಫ್ ಕಂಪ್ಯಾಷನ್. ಆಮೇಲೆ ಚೈನಾದೊಳಗೆ ಇದಕ್ಕೇನಂತ ಕರೀತಾರೆ ಅಂದರೆ, ಗುಯಾನ್ಶಿನ್ ಪುಸಾ ಅಂತ ಕರೀತಾರೆ. ಥಾಯಿ ಒಳಗೆ ಏನು ಕರೀತಾರೆ ಅಂದರೆ, ಚೆನ್ರಿಜ್, ವಜ್ರಪಾಣಿ. ನೆಕ್ಸ್ಟ್ 1 ಇದೇನಂದರೆ, ಇದು ಒನ್ ಆಫ್ ದ 3 ಪ್ರೊಟೆಕ್ಟಿವ್ ಡಯಟೀಸ್ ಅರೌಂಡ್ ದ ಬುದ್ಧ. ವಜ್ರಪಾಣಿ ಒಂದಾದ್ರೆ ಇನ್ನೆರಡು ಅದು ನಿಮ್ಮ ಮರೆಯಬಾರ್ದು, ಅದಕ್ಕೆ ಮತ್ತೆ ಹಾಕಿರ್ತೀವಿ ಸ್ಲೈಡ್ನಾಗ. ಮಂಜುಶ್ರೀ, ಅವಲೋಕಿತೇಶ್ವರ. ವಜ್ರಪಾಣಿ ಅಂತ ಏನಂದರೆ, ಬುದ್ಧನ ಪವರ್ ಏನಿರ್ತೈತಲ್ಲ ಅದನ್ನು ಮ್ಯಾನಿಫೆಸ್ಟ್ ಮಾಡುವಂಥ ಬೋಧಿಸತ್ವ ಇದು. ವಜ್ರಪಾಣಿ ಪವರ್ಗೆ ರಿಲೇಟೆಡ್, ಮಂಜುಶ್ರೀ ಬೋಧಿಸತ್ವ ಬರುತ್ತಲ್ಲ ಅದು ಬುದ್ಧನ ವಿಸ್ಡಮ್ನ ಮ್ಯಾನಿಫೆಸ್ಟ್ ಮಾಡ್ತೈತಿ. ಅವಲೋಕಿತೇಶ್ವರ ಐತಲ್ಲ ಅದು ಬುದ್ಧನ ಕಂಪ್ಯಾಷನ್ನ ರಿಪ್ರೆಸೆಂಟ್ ಮಾಡ್ತೈತೆ. ಆಮೇಲೆ ಜಪಾನೊಳಗೆ ಒಂದು ಧರ್ಮ ಗಾರ್ಡಿಯನ್ ಅಂತ, ಅಂದರೆ ಧರ್ಮ ಪ್ರೊಟೆಕ್ಟರ್ ಅಂತ ಕರೀತಾರೆ. ಧರ್ಮ ಪ್ರೊಟೆಕ್ಟರ್ ಒಂದು ಗಾಡ್ ಐತಲ್ಲಿ, ಯಾವುದಂದರೆ ನಿಯೋ ಅಂಥೇಳಿ, ಅದು ಕೂಡ ವಜ್ರಪಾಣಿ. ವಜ್ರಪಾಣಿ ಇದು ಅಲ್ಲಿ ಇನ್ನೂ ಅವ್ರವ್ರ ಲ್ಯಾಂಗ್ವೇಜ್ಗೆ ಹೋದ ಹೆಸರು ಚೇಂಜ್ ಆಗ್ತಾವ, ಲಿಟ್ಲ್ ಬಿಟ್ ಸ್ಟೋರೀಸ್ ಚೇಂಜ್ ಆಗ್ತಾವ. ಆ ಥರ ನಿಯೋ ಮತ್ತು ವಜ್ರಪಾಣಿ ಒಂದೇ. ಆಮೇಲೆ ನೋಡ್ರಿ, ಅಕ್ಷೋಭ್ಯ, ಅನ್ಶೇಕೆಬಲ್, ಯಾಕಂದ್ರೆ ವೆರಿ ಪವರ್ಫುಲ್, ಯು ಕೆನಾಟ್ ಶೇಕ್ ಇಟ್. ಅಕ್ಷೋಭ್ಯ ಅದು ವಜ್ರಪಾಣಿನೇ. ವಜ್ರಪಾಣಿಗೆ ಇನ್ನೊಂದು ಹೆಸರು ಐತಿ, ಅಕ್ಷೋಭ್ಯ. 1 ವಜ್ರಾಧರ, ಎದಕ್ಕಂದರೆ ಇಲ್ಲಿ ನೋಡ್ರಿ ಕೈ ಒಳಗಡೆ ವಜ್ರ ಇಟ್ಕೊಂಡಿರ್ತಾನೆ, ಇಲ್ಲಿ ಕಾಣಿಸ್ತದಲ್ಲ ವಜ್ರ ಇರುತ್ತೆ ಅವಾಗಲೂ, ಅದಕ್ಕೆ ವಜ್ರಾಧರ ಅಂಥೇಳಿ. ವೆರಿ ಪವರ್ಫುಲ್ ಮಂಜುಶ್ರೀ, ಮತ್ತು ಅಗೇನ್ 3 ಪ್ರೊಟೆಕ್ಟಿವ್ ಡಟೀಸ್ ಒಳಗೆ ಇದು ಒಂದು, ಇನ್ನೆರಡ್ಯಾವು ವಜ್ರಪಾಣಿ, ಅವಲೋಕಿತೇಶ್ವರ. ನೆಕ್ಸ್ಟ್ ಇದೇನಂದರೆ, ಗ್ರೇಟ್ ವಿಸ್ಡಮ್ನ ಮ್ಯಾನಿಫೆಸ್ಟ್ ಮಾಡ್ತೈತಿ, ಮೆಡಿಟೇಷನ್ನ ಮ್ಯಾನಿಫೆಸ್ಟ್ ಮಾಡ್ತೈತಿ. ಆಮೇಲೆ ಇದು ಹೆಂಗೆ ಡಿಪೆಕ್ಟ್ ಮಾಡಿರ್ತಾರೆ ಈ ಬೋಧಿಸತ್ವ ಅಂತಂದರೆ, ಫ್ಲೇಮಿಂಗ್ ಸ್ವರ್ಡ್ನ ರೈಟ್ ಹ್ಯಾಂಡಲ್ಲಿ ಇರುತ್ತೆ, ಇಲ್ಲಿ ಕಾಣಿಸ್ತದಲ್ಲ ಫ್ಲೇಮಿಂಗ್ ಸ್ವರ್ಡ್, ಇದು ರೈಟ್ ಹ್ಯಾಂಡಲ್ಲಿ ಇರುತ್ತೆ. ಮೆಡಿಟೇಷನ್ ಮತ್ತು ವಿಸ್ಡಮ್ಗೆ ಇದು ಭಾಳ ಇಂಪಾರ್ಟೆಂಟ್ ಬೋಧಿಸತ್ವ ಇದು. ಆಮೇಲೆ ನೆಕ್ಸ್ಟು ಸಾಮಂತ ಭದ್ರ, ಇದೇನು ಹೇಳ್ತದೆ ಅಂದರೆ ಮೆಡಿಟೇಷನ್ ಬಗ್ಗೆ, ಅಂದರೆ ಯೂನಿವರ್ಸಲ್ ವರ್ತಿ ಆ್ಯಂಡ್ ಈಸ್ ಅಸೋಸಿಯೇಟೆಡ್ ವಿತ್ ಮೆಡಿಸಿನ್. ಇದನ್ನು ಚೈನೀಸಲ್ಲಿ ಏನು ಹೇಳ್ತಾರೆ ಅಂದರೆ ಪುಷಿಯನ್ ಪುಸಾ, ಜಪನೀಸ್ ಒಳಗೆ ಏನು ಹೇಳ್ತಾರೆ ಅಂದರೆ ಫುಜನ್ ಬೊಸಾಸು. ಎಸ್ಪೆಷಲಿ ಯಾವ ಸೆಕ್ಟ್ಸ್ ಅಂದರೆ ಟಿಂಡಾಲ್ ಮತ್ತು ಸಿಂಗೋನ್ ಟೆಸ್ಟ್ ಒಳಗೆ ಸೆಕ್ಟ್ಸ್, ಆ ಪಂಥದೊಳಗೆ ಭಾಳ ಫೇಮಸ್. ಇದೆಲ್ಲ ನೆನ್ಪಿಟ್ಕೋಬೇಕಂದ್ರೆ ನೆನ್ಪಿಟ್ಕೊಳ್ಳೋದೇನು ಬೇಕಾಗಿಲ್ಲ, ಸುಮ್ಮನೆ ಒಂದ್ಸಲ ಕೇಳಿದ್ರೆ ಏನಾದ್ರು ಗೊತ್ತಾ, ಟಿಂಡಾಲ್ ಮತ್ತು ಸಿಂಗೋನ್
ಸೆಟ್ಸ್ ಯಾವ ಕಂಟ್ರಿಯಲ್ಲಿ ಬರ್ತವೆ ಬುದ್ಧಿಸಮ್ ಸೆಟ್ಸ್ ಅಂದರೆ ಅದು ಜಾಪನೀಸಲ್ಲಿ ಬರುತ್ತೆ ಅಂತ ನಿಮ್ಗೆ ನೆನಪಿರಲಿ ಅಂತ ಅದಾಗುತ್ತೆ. ಸಾಮಂತ ಭದ್ರ ಇದು ನೋಡ್ರಿ, ಮೆಡಿಟೇಷನ್ ಪೊಸಿಷನ್ನ ಕೂತಿರೋದು ನೋಡ್ರಿ ಗೊತ್ತಾಗ್ತದೆ, ಅವ್ರ ಕೈ ಪೊಸಿಷನ್ ನೋಡ್ರಿ ಅದನ್ನು ನೋಡ್ರಿ ಗೊತ್ತಾಗ್ತದೆ. ಫ್ಲವರ್ ಗಾರ್ಲ್ಯಾಂಡ್ ಸೂತ್ರ, ಫ್ಲವರ್ ಗಾರ್ಲ್ಯಾಂಡ್ ಸೂತ್ರ ಇರುತ್ತಲ್ಲ ಏನಂದ್ರೆ ಸಿಂಬಲೈಸ್ ಮಾಡ್ತದೆ ಅಂದರೆ ಹಿ ಈಸ್ ಎಕ್ಸ್ಪರ್ಟ್ ಇನ್ ದ್ಯಾಟ್. ಸಾಮಂತ ಭದ್ರ ಇನ್ಸ್ಟೆಂಟ್ಲಿ ಆಸ್ಪಿಷಿಯಸ್, ಇವ್ರಿಗೆ ಇನ್ನೊಂದು ಹೆಸರು ಐತಿ ಚಕ್ರಪಾಣಿ ಅಂತೇಳಿ, ವೀಲ್ ಬೇರರ್ ನೆನ್ಪಿಡ್ಬೋ. ಚಕ್ರಪಾಣಿ ಯಾರಿಗಂತಾರ ಅಂದ್ರೆ ಸಾಮಂತ ಭದ್ರ. ಆಮೇಲೆ ನೆಕ್ಸ್ಟ್ ಕ್ಷಿತಿ ಗರ್ಭ, ಏಷ್ಯಾ ಒಳಗಡೆ ಅಂದ್ರೆ ನಮ್ದು ಏಷ್ಯನ್ ಪಾರ್ಟ್ ಆಫ್ ದ ಬುದ್ಧಿಸ್ಟ್ ಒಳಗಡೆ, ಈಸ್ಟ್ ಏಷ್ಯಾ ಸಾರಿ, ಇದು ಜಾಪನೀಸು ಚೈನೀಸ್ ಪಾರ್ಟು ಟಿಬೆಟಿಯನ್ ಪಾರ್ಟ್ ಸ್ವಲ್ಪ ಆ ಪಾರ್ಟಲ್ಲೆಲ್ಲ ಇದು ಮೆನ್ಸ್ ಅರ್ತ್ ಉಂಬ್ ಮೀನ್ಸ್ ಅರ್ತ್ ಉಂಬ್ ನಾವೇನು ಭೂಮಿ ಅಂತ ಕರಿತೀವಲ್ಲ, ಪೃಥ್ವಿ ಅನ್ನೋದು ನಮ್ಮದು ಒಂದು ದೇವತೆ ಆ್ಯಕ್ಚುಲಿ, ಭೂಮಿ ತಾಯಿ ಅಂತ ಏನು ಕರಿತೀವಲ್ಲ ಆ ಥರದ್ದು ಬುದ್ಧಿಸ್ಟ್ ಒಳಗಡೆ ಕ್ಷಿತಿ ಗರ್ಭ ಅಂಥೇಳಿ ಮೇಲ್ ಡೈಟಿ ಇದು ಮತ್ತು ಫಿಮೇಲ್ ಡೈಟಿ ಅಲ್ಲ. ಹೀ ಈಸ್ ರಿಗಾರ್ಡೆಡ್ ಆಸ್ ಬುದ್ಧಿಸತ್ವ ಆಫ್ ದ ಅರ್ತ್ ಆಫ್ ಹೆಲ್ ಬೀಯಿಂಗ್ಸ್ ಆ್ಯಂಡ್ ಮಾರ್ಟಲ್ಸ್ ಅಂದರೆ ಎಲ್ಲ ಸತ್ತವ್ರದ್ದು ಅವ್ರದ್ದೆಲ್ಲ ಬಾಡಿ ಭೂಮಿಯೊಳಗೆ ಹೂತಾಕ್ತೀವಲ್ಲ, ಸದರ್ ಸಲುವಾಗಿ ನಾರ್ಕದಾಗಿರೋರ್ದು ಭೂಮಿಯಲ್ಲಿ ಹೂತಾಕಿರೋರ್ದೆಲ್ಲ ದೇವರು ಅಂತ ಇದು ಕನ್ಸಿಡರ್ ಮಾಡ್ತಾರೆ. ಇವನ್ ಎಸ್ಪೆಷಲಿ ಜಪನೀಸ್ ಕಲ್ಚರ್ ಒಳಗೆ ಇದು ಭಾಳ ಫೇಮಸ್ ಕ್ಷಿತಿಗರ್ಭ. ಎದಕ್ಕಂತಂದರೆ ಅಕಸ್ಮಾತ್ ಅರ್ಲಿ ಅಬಾರ್ಷನಲ್ ಆಗಿರುತ್ತಲ್ಲ ಮಗು ಎಲ್ಲ ಅಬಾರ್ಷನ್ ಆಗಿ ಸತ್ತೋಗಿರ್ತೈತೆ, ಹುಟ್ಟಬೇಕಾದ್ರೆ ಸತ್ತಿರ್ತೈತಿ, ಭಾಳ ಅರ್ಲಿ ಏಜ್ ಒಳಗೆ ಮಕ್ಕಳೆಲ್ಲ ಸತ್ತೋಗಿರ್ತಾವಲ್ಲ ಆ ಮಕ್ಕಳನ್ನೆಲ್ಲ ಇದೇ ದೇವರು ಕಾಪಾಡ್ತಾನೆ, ಇದೇ ಬೋಧಿಸತ್ವ ಕಾಪಾಡ್ತಾನೆ ಅಂತ ಒಂದು ನಂಬಿಕೆ ಐತಿ ಜಪನೀಸ್ ಕಲ್ಚರ್ ಒಳಗೆ. ನೆಕ್ಸ್ಟ್ ಮೈತ್ರೇಯ, ವೆರಿ ವೆರಿ ಇಂಪಾರ್ಟೆಂಟ್, ಇದು ಫ್ಯೂಚರ್ ಬುದ್ಧ ಅಂತ ಕರೀತಾರೆ. ಅಂದರೆ ಬುದ್ಧ ಒಂದು ಅವತಾರ ಆಗಿ ಪರಿನಿರ್ವಾಣ ಆಗಿಬಿಟ್ಟೈತೆ ಆಲ್ರೆಡಿ, ನೆಕ್ಸ್ಟ್ ಬುದ್ಧ ಬರಬೇಕಲ್ಲ ಮೈತ್ರೇಯ ಆಗಿ ಬರ್ತಾನ. ಎಲ್ಲಿಂದ ಬರ್ತಾನ ಅಂತಂದರೆ ಹೂ ಕಮ್ಸ್ ಫ್ರಮ್ ಸೆವೆಂತ್ ಹೆವೆನ್ ತುಷಿತ ಅಂತ ವರ್ಡ್, ಇದು ಹೆವೆನ್ ಹೆಸರಿದೆ ತುಷಿತ ಅನ್ನೋದು ಇಲ್ಲಿಂದ ಬರ್ತಾರೆ ಅಂತ ಒಂದು ನಂಬಿಕೆ ಐತಿ. ಅದಾದಮೇಲೆ ಇದಕ್ಕೆ ಇನ್ನೊಂದು ಹೆಸರು ಐತೆ ಅಜಿತ ಬೋಧಿಸತ್ವ ಅಂಥೇಳಿ. ಆಮೇಲೆ ಕೈಯೊಳಗಡೆ ನೋಡ್ರಿ, ಕೈಯೊಳಗಡೆ ಯಾವಾಗಲೂ ಇದಿರುತ್ತೆ ವಾಟರ್ ಫಿಯಲ್ ಅಂತ ಕರೀತಾರೆ. ಅಂದರೆ ಫಿಯಲ್ ಅಂದರೆ ಒಂಥರ ವಾಟರ್ ಬಾಟ್ಲ್ ಇನ್ ಈಸ್ ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಚೆಕ್ ಮಾಡಿರಿ ವಾಟರ್ ಫಿಯಲ್ ಆಯ್ತಲ್ಲ. ಅಂದರೆ ಇದ್ರ ಮೀನಿಂಗ್ ಏನಂದರೆ ಅಕಸ್ಮಾತ್ ಓಷನ್ಸ್ ಎಲ್ಲ ಸೈಜ್ ಒಳಗೆ ಡಿಕ್ರೀಸ್ ಆದರೆ ಈ ವಾಟರ್ ತೊಗೊಂಡು ವಾಟರ್ನ ಇನ್ಕ್ರೀಸ್ ಮಾಡ್ತಾರೆ ಅಂತ ನಂಬಿಕೆ. ನಮ್ಮಲ್ಲೆಲ್ಲ ಗಂಗಾ ಒಂದು ದೇವ್ರು ಐತಿ, ಗಂಗಾ ನದಿ, ಸೊ ಆ ಥರ ಸಿಂಬಲೈಸ್ ಮಾಡಿರ್ತಾರೆ. ಸೊ ಅದರಿಂದ ಯಾಕಂದ್ರೆ ಒಂದು ಚಂಬನಗಿಂದ ಓಷನ್ದ ನೀರು ಹೆಂಗೆ ಎನ್ಕರೇಜ್ ಮಾಡ್ತಾರೆ ಅಂದರೆ ದೇ ಆರ್ ವೆರಿ ಪವರ್ಫುಲ್ ಅವರ ನಂಬಿಕೆ ಬುದ್ಧಿಸ್ಟ್ ಟೆಕ್ಸ್ಟ್ ಪ್ರಕಾರ ಹಂಗಿಟ್ಟಿರ್ತಾರೆ. ಇದು ಲಾಫಿಂಗ್ ಬುದ್ಧ ನೋಡಿರಲ್ಲ ಬೆಳಗ್ಗೆ ಎದ್ದು ಫುಲ್ ಎಲ್ಲರ ಮನೆಯಲ್ಲಿ ಸ್ಟ್ಯಾಚ್ಯೂ ಇರುತ್ತಲ್ಲ ಅದು ಇನ್ಕಾರ್ನೇಷನ್ ಆಫ್ ಮೈತ್ರೇಯ. ಮೈತ್ರೇಯ ಲಾಫಿಂಗ್ ಬುದ್ಧ ಆಗಿ ಇನ್ಕಾರ್ನೇಟ್ ಆಗಿಬಿಟ್ಟಾನ ಆಲ್ರೆಡಿ ಅಂತ ಒಂದು ಸೆಕ್ಸ್ ಬುದ್ಧಿಸ್ಟ್ ಒಳಗೆ ನಂಬಿಕೆ ಐತಿ. ಸೊ ಮೈತ್ರೇಯ ಇನ್ನ ಬರಬೇಕು ಆ್ಯಕ್ಚುಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಬೋಧಿಸತ್ವಸ್ ಯಾವುದಂತಂದರೆ ಅಮಿತಾಭ. ಇದೇನು ಮಾಡ್ತದಂದರೆ ಗಾರ್ಡಿಯನ್ ಆಫ್ ದ ವೆಸ್ಟ್. ಇದರೊಳಗೆ ಏನಂದರೆ ಈಸ್ಟು ವೆಸ್ಟು ನಾರ್ತು ಸೌತ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಗಾಡ್ಸ್ ಇರ್ತಾರೆ, ಇವಕ್ಕೆ ಬೋಧಿಸತ್ವಸ್ ಅಂತಾರ. ಇವರು ಈ ಅಮಿತಾಭ ಪ್ಯೂರ್ ಲ್ಯಾಂಡ್ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾನಂತ ಒಂದು ನಂಬಿಕೆ. ಆ ಪ್ಯೂರ್ ಲ್ಯಾಂಡಿಗೆ ಹೆಸರು ಏನಂದರೆ ಸುಖವತಿ. ಸುಖವತಿ ಅಂದರೆ ಪ್ಯೂರ್ ಲ್ಯಾಂಡಿಗೆ ಒಳಗಡೆ ಹೋಗ್ಬೇಕಂತಂದರೆ ಫುಲ್ ಅಮಿತಾಭಗೆ ಅಡ್ಮಿಟ್ ಮಾಡಿ ಆ ಪ್ಯೂರ್ ಲ್ಯಾಂಡಿಗೆ ಹೋಗ್ಬೋದು. ನೆಕ್ಸ್ಟ್ ವೈರೋಚನ. ವೈರೋಚನ ಇದೇನಂತಂದರೆ ಇದರದು ಧರ್ಮಕಾಯ ಆಸ್ಪೆಕ್ಟ್ ಆಫ್ ಬುದ್ಧನ ಬಗ್ಗೆ ವೈರೋಚನ. ಧರ್ಮಕಾಯ ಅಂದ್ರೇನು, ನಮ್ಮದು ಕಾಯ ಅಂದರೆ ಬಾಡಿ, ಧರ್ಮಕಾಯ ನಮ್ಮದು ಧರ್ಮ ಏನಿರ್ತದೆ ಬಾಡಿದು ಥ್ರೂ ಆ ಆಸ್ಪೆಕ್ಟಲ್ಲಿ ವೈರೋಚನ ಅದು ಬೋಧಿಸತ್ವ ಮಾತಾಡ್ತೈತೆ. ಆಮೇಲೆ ನೆಕ್ಸ್ಟು ತಾರ, ಇದು ಓನ್ಲಿ ವಜ್ರಯಾನದೊಳಗೆ ತಾರ ಐತೆ ಅಷ್ಟೇ, ಮತ್ತು ಬೇರೆ ಸೆಟ್ಸ್ ಒಳಗಡೆ ಇಲ್ಲ. ಇದು ಇದು ವರ್ಚ್ಯೂ ಆಫ್ ಸಕ್ಸಸ್, ಇದು ಒಂದು ಫಿಮೇಲ್ ಡೈಟಿ ಐತೆ ನೋಡ್ರಿ. ಆಮೇಲೆ ನೆಕ್ಸ್ಟ್ ಸ್ಕಂದ, ಬುದ್ಧಿಸಮ್ಮಲ್ಲಿ ಸ್ಕಂದ ಅಂದರೆ ಗಾರ್ಡಿಯನ್ ಆಫ್ ವಿಹಾರಸ್, ವಿಹಾರಸ್ ಹಾಳಾಗಲಾರ್ದಂಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಅಲ್ಲಿ ಸ್ಕಂದ ಇರ್ತಾನೆ ಅಂತ ಒಂದು ನಂಬಿಕೆ ಇದೆ ಅಲ್ಲಿ. ಆಮೇಲೆ ನೆಕ್ಸ್ಟ್ ಫಿಫ್ತ್ ಒನ್ ಸೀತಾಪತ್ರ, ಅಂದರೆ ಸೂಪರ್ ನ್ಯಾಚುರಲ್ ಡೇಂಜರ್ ಏನು ಬರ್ತದಲ್ಲ ಅದರ ಅಗೇನೆಸ್ಟ್ ಯಾರಾದರೂ ಮಾಟ ಮಂತ್ರ ಮಾಡಿದರೆ ಅದರ ಅಗೇನೆಸ್ಟ್ ಪ್ರೊಟೆಕ್ಟ್ ಮಾಡಲಿಕ್ಕೆ ಸೀತಾಪತ್ರ ಇರ್ತಾನೆ ಅಂತ ನಂಬಿಕೆ. ನೆಕ್ಸ್ಟ್ ಲಾಸ್ಟ್ ಒನ್ ವಸುಧಾರಾ. ವಸುಂಧರಾ ಅಂದರೆ ಲಕ್ಷ್ಮಿ, ವೆಲ್ತ್ ಮತ್ತು ಪ್ರಾಸ್ಪೆರಿಟಿ ಅಬಂಡೆನ್ಸ್ ಇದೆಲ್ಲದರದ್ದು ಯಾರಾದರೂ ಡೈಟಿ ಇದ್ದಾರೆ ಬುದ್ಧಿಸಮ್ಮಲ್ಲಿ ಅಂದರೆ ವಸುಧಾರಾ.
ನಾವು ಈ ಹೋಲ್ ಲೆಕ್ಚರಲ್ಲಿ ತುಂಬ ಡಿಫ್ರೆಂಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬೋಧಿಸತ್ವಸ್ ಬಗ್ಗೆ, ಬೋಧಿಸತ್ವ ಕಾನ್ಸೆಪ್ಟ್ ಬಗ್ಗೆ ಫುಲ್ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೀಪ್ ವರ್ಕಿಂಗ್ ಹಾರ್ಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.